यादगिरी जिले वडगेरा तालूकिन नायकल ग्रामदल्लि कुंबारिके माड्ता इद्द महादेवम्म अंतकंत वृद्धे पब्लिक टीवी जोते मातनाडि प्रवाहदिंदागिरतक्कंत अनाहुतगळ बग्गे मातनाडिकोंडु नोविनिंद कण्णीरन्न हाकिद्रु ಈ ಸುದ್ದಿಯನ್ನ ನೋಡಿದ ಕೂಡಲೇ ಓಡೋಡಿ ಬಂದಿದ್ದಾರೆ ಅಧಿಕಾರಿಗಳು ಆಕೆಗೆ 10000 ರೂಪಾಯಿ ಪರಿಹಾರ ಮತ್ತು ದಿನಸಿಯನ್ನ ಕೂಡ ಕೊಟ್ಟಿದ್ದಾರೆ ನಮ್ಮ ಕಷ್ಟ ಯಾರಿಗೂ ಬರಬಾರದು ನಾನು ಏನು ಮಾಡಲಿ ದೀಪಾವಳಿಗೆ ದೀಪ ಮಡಿಕೆಯನ್ನೆಲ್ಲ ಮಾಡಿಟ್ಟಿದ್ದೆ ಎಲ್ಲ ಪ್ರವಾಹದಲ್ಲಿ ಕೊಚ್ಚೋಯಿತು ನಮ್ಮ ಜೀವನ ಹೆಂಗ್ ನಡೆಸೋದು ಅಂತ ನಮಗೆ ಗೊತ್ತಿಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಅಜ್ಜಿ ಪಪ್ಪ ಕಣ್ಣೀರಿಟ್ಟಿತ್ತು ಆಗ ನಾವು ಪ್ರಶ್ನೆ ಮಾಡಿದ್ವಿ ಎಲ್ಲಿ ಹೋದ್ರು ಯಾದಗಿರಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಅಂತಕಂತದನ್ನ ಸೋ ಇದೆಲ್ಲ ಸುದ್ದಿಯನ್ನ ನೋಡಿದ ಬಳಿಕ ಈಗ ಅಧಿಕಾರಿಗಳು ಆ ಗ್ರಾಮಕ್ಕೆ ಓಡೋಡಿ ಬಂದಿದ್ದಾರೆ 10000 ರೂಪಾಯಿ ಪರಿಹಾರದ ರೂಪದಲ್ಲಿ ಅಂದ್ರೆ ಸಹಾಯಕ್ಕೆ ಅಂತ ಹಾಗೇನೆ ಸ್ಥಳೀಯ ಬಿಜೆಪಿ ಮುಖಂಡರೊಬ್ಬರು 5000 ರೂಪಾಯಿ ನೆರವನ್ನ ಆ ವೃದ್ಧೆಗೆ ನೀಡಿದ್ದಾರೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ನ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಆ 5000 ರೂಪಾಯಿ ಪ್ಲಸ್ 10000 ರೂಪಾಯಿ 15000 ರೂಪಾಯಿನಲ್ಲಿ ಆ ಅಜ್ಜಿ ಏನೋ ಜೀವನ ಕಟ್ಕೊಂಡು ಬಿಡುತ್ತೆ ಅಂತಲ್ಲ ತಾತ್ಕಾಲಿಕವಾಗಿ ಸದ್ಯಕ್ಕೆ ಏನೂ ಇಲ್ಲದ ಸಂದರ್ಭದಲ್ಲಿ ಪರಿಹಾರ ಸಿಕ್ಕಿದೆ ಆಕೆಗೆ ಯಾದಗಿರಿಯ ವೃದ್ಧೆಗೆ ನೆರವು ಘೋಷಣೆಯಾಗಿದೆ ಗ್ರಾಮಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಈಗಾಗಲೇ ಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಆ ಗ್ರಾಮಕ್ಕೆ ಓಡೋಡಿ ಬಂದು ಆಕೆಯ ಸಂಕಷ್ಟಕ್ಕೆ ನೆರವಾಗಿದ್ದಾರೆ ನಿಜಕ್ಕೂ ಕೂಡ ಈ ರೀತಿ ಈ ತರ ಸಹಾಯ ಆಗಬೇಕು ನೋಡಿ ಅಜ್ಜಿಗೆ ಪಾಪ ನಿಂತುಕೊಳ್ಳಕ್ಕೆ ಕೂಡ ಆಗ್ತಾ ಇಲ್ಲ ನಡುಗ್ತಾ ಇದೆ ಮಹಾದೇವಮ್ಮ ಅಂತ ನೋಡಿ ದಿನಸಿ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಸ್ಥಳೀಯ ಬಿಜೆಪಿ ನಾಯಕರೆಲ್ಲರೂ ಕೂಡ ಆ ಗ್ರಾಮಕ್ಕೆ ಹೋಗಿದ್ದಾರೆ ಇದು ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ನಾಯಕಲ್ ಅಂತಕಂತ ಗ್ರಾಮ ಆ ಗ್ರಾಮದಲ್ಲಿ ಕುಂಬಾರಿಕೆಯನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇತ್ತು ಈ ವೃದ್ಧೆ ಮಹಾದೇವಮ್ಮ ಸಾಕಷ್ಟು ಮಡಿಕೆಗಳನ್ನು ಮಾಡಿಟ್ಟಿದ್ರು ದೀಪಾವಳಿ ಬಂತು ಅಂತ ಹಣತೆಗಳನ್ನು ಮಾಡಿಟ್ಟಿದ್ರು ಆದರೆ ಬಂದ ಪ್ರವಾಹ ಎಲ್ಲವನ್ನ ಕೊಚ್ಚಿಕೊಂಡು ಹೋಯಿತು ಬರೀ ಮಡಿಕೆ ಮಾತ್ರ ಅಲ್ಲ ಆ ವೃದ್ಧೆಯ ಜೀವನವನ್ನೇ ಕೊಚ್ಚಿಕೊಂಡು ಹೋಯಿತು ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ವೃದ್ಧರಿದ್ದಾರೆ ಜೀವನ ಸಾಗಿಸಬೇಕು ನಾನು ಹೆಂಗೆ ಬದುಕಲಿ ಇನ್ನು ಮುಂದಕ್ಕೆ ಅಂತ ತುಂಬ ನೋವಿಂದ ಕಣ್ಣೀರು ಹಾಕ್ಕೊಂಡಿದ್ರು ವೃದ್ಧೆ ಮಹಾದೇವಮ್ಮ ಸುದ್ದಿಯನ್ನು ನೋಡಿರ್ತಕ್ಕಂಥ ಅಧಿಕಾರಿಗಳು ಈಗಾಗಲೇ ಗ್ರಾಮಕ್ಕೆ ಬಂದಿದ್ದಾರೆ 10000 ರೂಪಾಯಿ ನೆರವನ್ನು ಘೋಷಣೆ ಮಾಡಿದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರೊಬ್ಬರು ಒಂದು 5000 ರೂಪಾಯಿ ದುಡ್ಡನ್ನು ಆ ಅಜ್ಜಿಗೆ ಕೊಟ್ಟಿದ್ದಾರೆ ಕೊಟ್ಟು ಮುಂದೇನೂ ಕೂಡ ಅನುಕೂಲ ಮಾಡಿಕೊಡ್ತೀವಮ್ಮ ಸದ್ಯಕ್ಕೆ ಸಮಾಧಾನ ಮಾಡ್ಕೊ ಅಂತ ಹೇಳಿದ್ದಾರೆ ಜೊತೆಗೆ ರೇಷನ್ ಕೊಟ್ಟಿದ್ದಾರೆ ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ಈ ಥರ ಪ್ರವಾಹದ ಸಂದರ್ಭದಲ್ಲಿ ಆ ಗ್ರಾಮಕ್ಕೂ ಹೋಗೋಕ್ಕಾಗ್ತಿರಲಿಲ್ಲ ಅಂಥ ಸ್ಥಿತಿ ಇದು ಭೀಮಾ ನದಿ ಪ್ರವಾಹದಲ್ಲಿ ನಾಯ್ಕಲ್ ಗ್ರಾಮದ ಕುಂಬಾರರ ಬದುಕು ಕೊಚ್ಚಿಹೋಗಿತ್ತು ಇದು ಬೆಳಗ್ಗೆಯಿಂದಲೂ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಸುದ್ದಿ ಬಿತ್ತರವಾದ ಕೆಲವೇ ಕ್ಷಣಗಳಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಕಣ್ಣೀರಾಕಿದಂಥ ವೃದ್ಧೆಗೆ ಸಾಂತ್ವನ ಹೇಳಲು ಓಡೋಡಿ ಹಲವಾರು ಮುಖಂಡರು ಬಂದಿದ್ದಾರೆ ಮತ್ತು ಅವರಿಗೆ ಇಲ್ಲಿ ಸ್ಥಳದಲ್ಲೇ ಕೂಡ ಪರಿಹಾರ ನೀಡುವಂಥ ಕಾರ್ಯ ನಡೆದಿದೆ ಇದು ಪಬ್ಲಿಕ್ ಟಿವಿಯ ವರದಿಯ ಒಂದು ಎಫೆಕ್ಟ್ ಅಂತ ಹೇಳ್ಬೋದು ಯಾಕಂದರೆ ಆ ಕಣ್ಣೀರಾಕಿತ್ತು ಕ್ಯಾಮ್ರಾ ಮಾದರಿಗೆ ಆ ಅಜ್ಜಿ ಅದರ ಒಂದು ನೋವನ್ನು ಆಲಿಸಿ ಅವರಿಗೆ ಕೈಲಾದ ಒಂದು ಸಹಾಯದ ಕೆಲಸ ಇಲ್ಲಿ ಆಗ್ತಾ ಇದೆ ಮತ್ತು ಈ ಕೂಡಲೇ ಸರ್ಕಾರದಿಂದ ಸಿಗುವಂತಹ 10000 ರೂಪಾಯಿ ಕೂಡ ಈಗ ಮಂಜೂರು ಮಾಡುವಂತಹ ಕೆಲಸ ಕೂಡ ಇಲ್ಲಿ ನಡೆದಿದೆ ಮತ್ತು ಈಗ ಅವರಿಗೆ ದವಸ ಧಾನ್ಯಗಳನ್ನು ಕೂಡ ಮುಖಂಡರಿಂದ ಕೊಡಲಾಗ್ತಾ ಇದೆ ಯಾದಗಿರಿಯ ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರು ಚಂದ್ರಶೇಖರ್ ಮಾಗ್ನೂರ್ ಈ ಕೆಲಸಕ್ಕೆ ಮುಂದಾಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ಅವರು ಅವರ ಸರ್ಕಾರವೇ ಈಗ ಮೇಲೆ ಇರೋದ್ರಿಂದ ಸಿಎಂ ಅವರ ಗಮನಕ್ಕೆ ತಂದು ಆ ಕಾರ್ಯವನ್ನು ಈಗ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯ ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು ಅವ್ರನ್ನ ಮಾತಾಡ್ಸೋಣ ಸರ್ ಈ ಪಬ್ಲಿಕ್ ಟಿವಿ ವರದಿ ಬಿತ್ತರವಾದ ಬಳಿಕ ಸರ್ ಈ ಅಮ್ಮನ ಒಂದು ಪರಿಸ್ಥಿತಿ ನೋಡಿ ಹೇಗೆ ಅನಿಸ್ತು ಸರ್ ಈಗ ತಾವೆಲ್ಲ ಏನು ಸಹಾಯ ಮಾಡಿದ್ರಿ ಸರ್ ಈಗ ಅಮ್ಮ ನಾವು ನಮ್ಮ ತಾಯಿ ಅಂತ ತಿಳ್ಕೊಂಡು ಬಂದಿವಿ ಯಾವ ತಾಯಿಗೆ ತೊಂದರೆ ಆಗಿದೆ ಯಡಿಯೂರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಆದ ತಕ್ಷಣ ಬಡವರು ಕಣ್ಣು ಒರೆಸಬೇಕಂತ ಹೇಳ್ಕೇರಿ ಕಟ್ಟಪ್ಪಣವೇ ನಮ್ಗೆ ಮಾಡಿದ್ದಾರೆ ನಾವು 24 ತಾಸಲ್ಲಿ ತಾವು ಯಾರೇ ಏನೇ ಕೇಳಲಿ ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡಬೇಕು ಬಡವರು ಕಣ್ಣು ಒರೆಸಬೇಕು ಈ ತಾಯಿಗೆ ಕಣ್ಣೀರು ಸುರಿಸೋದಿತ್ತು ತಕ್ಷಣ ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಯ್ತು ನಮಗೆ ಆಮೇಲೆ ನವರಾತ್ರಿ ಐತೆ ಪಣತಿ ಬೇಕು ನಾವು ಹಳ್ಳಿಗಾಡದವರು ಪಣತಿ ಇದರಿಂದನೇ ನಾವು ಬದುಕು ಮಾಡಬೇಕು ಅವ್ರ ಬದುಕೆಲ್ಲ ತೊಂದರೆ ಆಗ್ಯದ ಹಾಗಾಗಿ ತಕ್ಷಣ 10000 ರೂಪಾಯಿ ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ಅದನ್ನೆಲ್ಲ ಇಸ್ಕೊಂಡು ನಾವು ಈಗ ತಲಟರಿ ಕೊಟ್ಟು ಈಗ ಈಗಾಗಲೇ ತಲಟಿ ಬರ್ತಾ ಇದ್ದಾರೆ ಓಕೆ ಸರ್ ನೀವು ಕೂಡ ಕೈಯಿಂದ ಧನ ಸಹಾಯ ಕೂಡ ಮಾಡಿದ್ರಿ ಸರ್ ನಾವೀಗ ಅವರಿಗೆ ರೇಷನ್ನು ಎಲ್ಲ ಕೊಟ್ಟಿದ್ದೀವಿ ಧನ ಸಹಾಯನು ಒಂದು 5000 ರೂಪಾಯಿ ಕೊಟ್ಟಿದ್ದೀವಿ ಮತ್ತು ಆಕೆಗೆ ಆರಾಮಿಲ್ಲಂತ ಹಾಸ್ಪಿಟ್ಲ್ಗೆ ಅದನ್ನು ಖರ್ಚು ನಾವು ಕೊಟ್ಕೊತೀವಿ ಬೇರೆ ಯಾರೆಲ್ಲ ನಮ್ಮ ತಾಯಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಆಕಿನ ಕಣ್ಣು ನೀನು ಬೆಳಗ್ಗೆ ಏನೋ ಕಣ್ಣೀರು ಹಾಕಿದ್ದಿ ಇವತ್ತು ನಿನ್ನ ಸಂಕಷ್ಟ ಕೇಳಕ್ಕ ಇಡೀ ಈ ಗ್ರಾಮಸ್ಥರು ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಏನು ಹೇಳ್ತೀಮ್ಮ ಕಷ್ಟ ಬಂದದ್ರಿ ನನಗ ಚಪ್ರ ಹಾಕೊಂಡಿದ್ದೆ ಹರ್ಕೊಂಡು ಹೋಗ್ಯದ ಅಕ್ಕಿ ಹರ್ಕೊಂಡು ಹೋಗ್ಯವ ಜ್ವಾಳ ಹರ್ಕೊಂಡು ಹೋಗ್ಯವ ನಾ ದುಡಿಬೇಕು ತಿನ್ನಬೇಕು ನಾವು ಟಿವಿಯಲ್ಲಿ ಪ್ರಸಾರ ಮಾಡಿದಕ್ಕೆ ಇವರೆಲ್ಲ ಬಂದ ನಿನಗೆ ಸಹಾಯ ಮಾಡಿದಾರಮ್ಮ ಇನ್ನೂ ಮಾಡ್ತಾರೆ ಈಗ ಏನ್ ಹೇಗೆ ಹೇಗೆ
ಸಂತೋಷ ಅನಿಸ್ತದ್ರಿ ನನಗ. ಆಯ್ತ್ರಿ ಇಟ್ಟೆ ಸರ್, ನಾನು ದುಡಿಬೇಕು ತಿನ್ಬೇಕು, ಮಗಂದಿಲ್ಲ ಕುಡುಕಾನ ನಾನು ಹೊಡೆದು ಹೊರಗಾಕ್ಯಾನ. ಈಗ ಮಗಂದ ಎಲ್ಲ ಇವ್ರು ಟೈಟ್ ಮಾಡ್ತಾರ. ಈಗ 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 ಸ್ವಲ್ಪ ನಿಮ್ ಜೀವನಕ್ಕೆ ಕಾಲ್ ಬಿದ್ದು ಹೇಳ್ತೀನಿ, ಖುಷಿ. ಇದು ಒಂದು ಸಂತ್ರಸ್ತರ ಒಂದು ಆನಂದ ಕ್ಷಣ ಅಂತ ಹೇಳ್ಬೋದು. ಯಾಕಂದ್ರೆ ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿ ಮೊನ್ನೆಯಿಂದನೂ ಈ ಒಂದು ಪ್ರವಾಹದ ಸಂಕಷ್ಟಗಳನ್ನ ಬಿತ್ತರ ಮಾಡ್ತಿದೆ. ಅಂತವರ ಸುದ್ದಿಯನ್ನ ನೋಡಿ ಸ್ಥಳೀಯ ಮುಖಂಡರು ಮತ್ತು ಅಧಿಕಾರಿಗಳು ಕೂಡ ಬಂದು ಆ ಅಜ್ಜಿಗೆ ಈಗ ಒಂದು ಸಾಂತ್ವನ ಮತ್ತು ಅದರ ಜೊತೆ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ಒಂದು ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ರೂಪೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಯಾದಗಿರಿ. ಇವತ್ತು ಬೆಳಗ್ಗೆ ಇದೇ ಸುದ್ದಿಯನ್ನು ನನ್ನ ಕೊಲೀಗ್ ಸುನಿಲ್ ತಂದಾಗ ನಿಜಕ್ಕೂ ಕೂಡ ಎಂಥವರ ಮನಸ್ಸು ಕೂಡ ಕರಗೋ ಆಗಿತ್ತು. ಆ ಸಂದರ್ಭದಲ್ಲೇ ಅಜ್ಜಿ ತನ್ನ ನೋವನ್ನು ಹೇಳ್ಕೊಂಡಿತ್ತು. ಹಾಗಾದರೆ ಆಗ ಏನು ಸುದ್ದಿ ಪ್ರಸಾರ ಆಗಿತ್ತು ಅಂತಕ್ಕಂಥದ್ದನ್ನು ಇನ್ನೊಂದ್ಸರ್ತಿ ತೋರಿಸ್ತೀವಿ ನೋಡಿ. ನೆರೆ ಬಂದ ಊರಲ್ಲಿ ಸೆರೆ ಸಿಕ್ಕ ಮೂಕರ ಕಣ್ಣ ಕಂಬನಿಯೇ ಅಣಕಿಸಿದೆ. ಇದು KGF ಚಿತ್ರದ ಸಾಲುಗಳು. ಆದರೆ ಈ ಸಾಲುಗಳು ಯಾದಗಿರಿ ಜಿಲ್ಲೆಗೆ ಅತಿ ಸೂಕ್ತ ಅನ್ನಿಸ್ತಾ ಇದೆ. ಯಾಕಂದರೆ ಭೀಮಾ ನದಿ ಪ್ರವಾಹ ಈ ಒಂದು ಜನರ ಬದುಕನ್ನೇ ನಾಶ ಮಾಡಿದೆ. ಅದರಲ್ಲೂ ಕೂಡ ನಾಯ್ಕಲ್ ಗ್ರಾಮದ ವೃತ್ತಿ ಧರ್ಮದಲ್ಲಿ ತೊಡಗಿಕೊಂಡಂತಹ ಕುಂಬಾರಿಕೆಯರ ಬದುಕಂತರೂ ಹೇಳುತ್ತಿರೋದು. ಅಂತಹ ಒಂದು ಚಿತ್ರಣ ಪಬ್ಲಿಕ್ ಟಿವಿ ನಿಮಗೆ ಇಂದು ಅನಾವರಣ ಮಾಡಲಿದೆ. ನಾನು ಆಗಲೇ ಹೇಳಿದಂತೆ ಇದು ನಾಯ್ಕಲ್ ಗ್ರಾಮದ ದೃಶ್ಯಾವಳಿಗಳು ನಿಮಗೆ ಕಾಣಸಿಗ್ತಾ ಇದ್ದಾವೆ. ಮನುಷ್ಯ ತನ್ನ ಜೀವನೋಪಕ್ಕಾಗಿ ಹಲವಾರು ಏನೋ ವೃತ್ತಿಗಳನ್ನು ಮಾಡ್ತಾನೆ, ಅದರಲ್ಲಿ ಕುಂಬಾರಿಕೆ ಒಂದು. ಈ ಒಂದು ಕುಂಬಾರಿಕೆ ಇವತ್ತು ಭೀಮಾ ನದಿಯಲ್ಲಿ ಮುಳುಗೋಗಿದೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯ ದೃಶ್ಯ ನಿಮಗೆ ಕಾಣಸಿಗ್ತಾ ಇದೆ. ಯಾಕಂದರೆ ನಿಜವಾಗ್ಲೂ ಕೂಡ ರೈತ ಎಷ್ಟು ಕಷ್ಟಪಟ್ಟು ಬೆಳೆಯನ್ನು ಬೆಳೆದು ಆ ಒಂದು ಬೆಳೆಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೋ ಅದರಂತೆಯೇ ಕೂಡ ಈ ಕುಂಬಾರಿಕೆಯು ಕೂಡ ಅವರು ಮಣ್ಣಿನಿಂದ ಮಾಡುವಂತಹ ಈ ಗಡಿಗೆಗಳನ್ನು ಕೂಡ ಅವರ ಒಂದು ಅನ್ನಕ್ಕೆ ಏನೋ ವ್ಯಾಪಾರವನ್ನು ಮಾಡುವಂಥದ್ದು. ಈಗ ಅವೆಲ್ಲವೂ ಕೂಡ ನದಿಯ ನೀರಿನಲ್ಲಿ ಕೊಚ್ಚಿಹೋಗಿರುವಂಥದ್ದು. ಇನ್ನು ಈ ಕಡೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿಯೂ ಕೂಡ ನೋಡ್ಬೋದು ಇವು ನಿನ್ನೆ ಇವೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿದ್ದು. ಅದರ ಮೇಲೆ ಏನು ಈಗಾಗಲೇ ನೀರಿನ ಒಂದು ಮಾರ್ಕ್ ಕೂಡ ನಿಮಗೆ ಕಾಣ್ತಾ ಬಂದರೆ ಅವೆಲ್ಲವೂ ಕೂಡ ಮುಳುಗಿ ಹೋಗಿದ್ದುವಂಥದ್ದು. ಮನೆ ಒಳಗಡೆ ಹೋಗೋಣ. ಎಲ್ಲವೂ ಕೂಡ ನಾಶಗೊಂಡಿದೆ. ಮಣ್ಣಿನಿಂದ ಈ ಒಂದು ಗಡಿಗೆ ಮಡಿಕೆಗಳನ್ನು ಮಾಡ್ತಾರೆ. ಅವರ ಬದುಕು ಈ ರೀತಿಯಾಗಿರುವುದೇ. ಇಲ್ಲಿ ನೋಡಿ ಮಣ್ಣು ಕೂಡ ಜೇಡಿ ಮಣ್ಣು ಬಳಕೆ ಆಗುತ್ತೆ. ಇದು ಕೂಡ ಈಗ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಆದಂತಿದೆ. ಇನ್ನೂ ಇಲ್ಲಿ ಕೂಡ ಮಡಿಕೆಗಳು ಕೂಡ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯ ದೃಶ್ಯಗಳು ನಿಮಗೆ ಕಾಣಿಸಿ. ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುವಂಥ ದೃಶ್ಯಗಳು. ಯಾಕಂದರೆ ಆ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ನೋಡ್ಬೋದು ಮಡಿಕೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರ್ಮಯವಾಗಿದೆ. ಅವು ಯಾವುದಕ್ಕೂ ಯೂಸ್ ಆಗಲ್ಲ, ಮಾರಾಟಕ್ಕೂ ಬರಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ನಿಜಕ್ಕೂ ಕೂಡ ಈ ಒಂದು ಭಾಗದ ಈ ಕುಂಬಾರಿಕೆ ಮಾಡುವಂಥವ್ರದ ಬದುಕು ನೀರಿನಲ್ಲಿ ಆಹುತಿಯಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿ ಪರಿಸ್ಥಿತಿ, ಈ ಮಣ್ಣು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರೈತನಿಗೆ ನೋಡ್ಬೋದು ಮಡಿಕೆಗಳೆಲ್ಲವೂ ಕೂಡ ಕರಗಿ ಹೋಗಿಬಿಟ್ಟಿವೆ. ಇವೆಲ್ಲ ಮಡಿಕೆಗಳು